ಸಮಸ್ತ ಸ್ವದೇಶಿ ವೀಕ್ಷಕ ಬಂಧುಗಳಲ್ಲಿ ವಂದಿಸ್ತಾ ನಾನು ಇವತ್ತೊಂದು ಖುಷಿಯಾದಂಥ ಒಂದು ವಿಚಾರನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ಆ ಖುಷಿ ಏನು ಅಂದರೆ, ಒಂದು ಆಯುರ್ವೇದದ ಔಷಧಿ ಆಗ್ಬೋದು, ಸಿದ್ಧ ಔಷಧಿ ಆಗ್ಬೋದು, ನಾಟಿ ಔಷಧಿ ಆಗ್ಬೋದು, ಕರೆಕ್ಟಾದ ಮಾರ್ಗ ಯಾರು ಅನುಸರಿಸ್ತಾರೋ ಆ ಕರೆಕ್ಟಾದ ಮಾರ್ಗವನ್ನು ಅನುಸರಿಸಿದ್ರೆ ಮಾತ್ರ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಈಗ ಎಷ್ಟೋ ಜನ ಔಷಧಿಗಳು ಕೊಡ್ತಾರೆ, ಇಲ್ಲ ಅಂತಲ್ಲ, ಯಾರನ್ನು ನಾನು ದೂಡೋಂಥ ಉದ್ದೇಶದಲ್ಲಿ ನಾನು ಇಲ್ಲ. ಆರೋಗ್ಯ ಅಂತ ಬಂದಾಗ ತುಂಬಾ ಜಾಗರೂಕರಾಗಿ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಯಾವುದೇ ಕ್ಷೇತ್ರ ಆಗಲಿ, ಯಾವುದೇ ಔಷಧಿ ಕ್ಷೇತ್ರ ಆಗಲಿ, ಇಲ್ಲಿ ತುಂಬಾ ಶ್ರದ್ಧೆ ವಹಿಸಿ ಸೂಕ್ಷ್ಮತೆಯನ್ನು ಗ್ರಹಿಸಿ ಔಷಧಿಗಳನ್ನು ತಯಾರು ಮಾಡಿ ಆರೋಗ್ಯದ ಮೇಲೆ ನಾವು ಕೊಡಬೇಕಾಗ್ತದೆ. ಮನಸ್ಸಿಗೆ ಬಂದಂಗೆಲ್ಲೂ ಆರೋಗ್ಯದ ಮೇಲೆ ಮನಸ್ಸಿಗೆ ಬಂದಂಗೆಲ್ಲೂ ಆರೋಗ್ಯದ ಮೇಲೆ ನಾವು ಆಟ ಆಡೋದಲ್ಲ. ಒಂದು ಪ್ರಾಣ ಇರ್ತೈತೆ ಶರೀರದಲ್ಲಿ, ತುಂಬಾ ಕೇರ್ಫುಲ್ಲಾಗಿ ನಾವು ಅದನ್ನು ಬಳಕೆ ಮಾಡಬೇಕು. ಇಲ್ಲಿ ತಲೆನೋವಲ್ಲ, ಕಾಲು ನೋವು, ಕೈ ನೋವಲ್ಲ, ಚರ್ಮದ ಮೇಲೆ ಹಚ್ಚೋ ಔಷಧಿ ಅಲ್ಲ ಇದು, ಸಲೀಸಾದ ವಿಚಾರ ಅಲ್ಲ. ನಾನು ಹಂಗೆ ಹೇಳೋದು ಚೆನ್ನಾಗಿಲ್ಲ ಅಂತೇಳಿ ಸಾಕ್ಷಿ ಸಮೇತ ಕೂತಿದ್ದೀವಿ. ಈಗ ಒಂದು ಗಾಲ್ ಬ್ಲಾಡರ್ಗೆ ಸಂಬಂಧಪಟ್ಟಿದ್ದು ಸ್ಟೋನು, ಕಡಿಮೆ ಸೈಜ್ ಏನಲ್ಲ, ಮಿತಿ ಮೀರಿದ ಸ್ಟೇಜು. ಹಾಸ್ಪಿಟಲ್ನಲ್ಲಿ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಬಂದಿದೆ ಅಂದರೆ ಅದು 4 ಇರಲಿ 5 ಇರಲಿ 10 ಇರಲಿ 20 ಇರಲಿ ಬೇರೆ ಮಾತೇ ಇಲ್ಲ, ಗಾಲ್ ಬ್ಲಾಡರ್ ಕಟ್ ಮಾಡಿ ತೆಗಿಯೋದೊಂದೇ ಮಾರ್ಗ ಇದೆ. ಅದರಲ್ಲಿ ಕರಗಿಸುವಂಥ ಔಷಧಿಗಳು ಇಲ್ಲ ಅನ್ನೋಂಥ ನಿಟ್ಟಲ್ಲಿ ಸುಮಾರು ಡಾಕ್ಟ್ರುಗಳನ್ನ ನಾನು ವಿಚಾರಣೆ ಮಾಡಿ ಕೇಳಿದ್ದೀನಿ. ಅವರು ತುಂಬ ಶ್ರಮ ಪಡ್ತಾ ಇದ್ದಾರೆ. ಈಗ ಮನುಷ್ಯ ಬದುಕಬೇಕಂದ್ರೆ ಏನು ಮಾರ್ಗ ಇದೆ, ಗಾಲ್ ಬ್ಲಾಡರ್ ತೆಗಿಯೋದೇ ಮಾರ್ಗ ಇದೆ. ಅವರಲ್ಲಿ ಕಲ್ಲನ್ನು ಹೊರಗಡೆ ಹಾಕುವಂಥ ಔಷಧಿಗಳು ಇಲ್ಲದೆ ಇರೋ ಕಾರಣ ಗಾಲ್ ಬ್ಲಾಡರಲ್ಲಿ ಕಲ್ಲು ಇದೆ ಅಂದರೆ ಗಾಲ್ ಬ್ಲಾಡರ್ನ ಆಪರೇಷನ್ ಮಾಡಿ ಆ ಅಂಗವನ್ನೇ ಕಟ್ ಮಾಡಿ ಬಿಸಾಕುವಂಥದ್ದು, ಅಂದರೆ ಪಿತ್ತಕೋಶವನ್ನೇ ಕತ್ತರಿಸಿ ಆಚೆ ಹಾಕುವಂಥದ್ದು. ಆಚೆ ಹಾಕಲಿಲ್ಲ ಅಂದರೆ ಇವರು ನೋವು ತಡೆಯೋಕ್ಕಾಗೋದಿಲ್ಲ. ಪೇಷಂಟ್ಗಳಿಗೂ ಅಪಾರವಾದ ನೋವು, ಹಿಂಸೆ, ಬಾಧೆ ಅನುಭವಿಸ್ತಿರ್ತಾರೆ. ಆ ಕಷ್ಟನ ನೋಡಲಾರ್ದೆ ಇನ್ನು ವಿಧಿ ಇಲ್ಲದೆ ಗಾಲ್ ಬ್ಲಾಡರನ್ನು ಕಟ್ ಮಾಡಿ ಬಿಸಾಕುವಂಥ ವಿಧಾನ ಇವತ್ತು ಹಾಸ್ಪಿಟ್ಲ್ಗಳಲ್ಲಿ ಇದೆ. ಗಾಲ್ ಬ್ಲಾಡರಲ್ಲಿ ಕಲ್ಲು ಕರಗೋದಿಲ್ಲ ಅನ್ನೋಂಥದ್ದು ಗಮನ. ಇದು ಕರಗುತ್ತೆ ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸಾಕ್ಷಿ ಸಮೇತವಾಗಿ. ಕರಗಿಸ್ಕೊಂಡಿರೋಂಥದ್ದು ಒಂದು ತಾಯಿ ಇಲ್ಲಿ ಕೂತಿದ್ದಾಳೆ, ಹೆಂಡತಿ ಮಕ್ಕಳು ಸಮೇತ ಕೂತಿದ್ದಾರೆ. ಅವರ ಸತ್ಯಾಸತ್ಯತೆಗಳನ್ನು ಅವ್ರ ಮುಖಾಂತರನೇ ನಾವು ತಿಳಿದುಕೊಳ್ಳೋಣ. ಎಷ್ಟು MM ಇತ್ತು ಅಂತ ನಾನು ಆಮೇಲೆ ಮಾತಾಡ್ತೀನಿ. ಸತ್ಯ, ನನ್ನ ಹತ್ರ ಒಂದು ಫಸ್ಟ್ ಬಂದಾಗ ಒಂದು ಮಾತು ಕೇಳಿದ್ರು ಅವರು, ಅಣ್ಣ ನಾವು ಬಡವರು, ನಮ್ಮ ಹತ್ರ ದುಡ್ಡಿಲ್ಲ, ಆಪರೇಷನ್ ಮಾಡಿಸುವಷ್ಟು ಶಕ್ತಿ ಇಲ್ಲ, ನೋವನ್ನು ಅನುಭವಿಸ್ತು ಇದು ನನ್ನಲ್ಲಿ ತಾಳ್ಮೆನೂ ಇಲ್ಲ, ಮಿತಿ ಮೀರೋಗಿದೆ, ಏನಾದರೂ ಮಾಡ್ಕೋಬೇಕು ಜೀವಕ್ಕೆ ಹಾನಿ ಅಂತ. ನೋವು ತಿನ್ನಲಾರ್ದೆ ಅಷ್ಟೊಂದು ಪರಿಸ್ಥಿತಿನಲ್ಲಿ ಕುಂತ್ಕೊಳ್ಳೋಕ್ಕೂ ಮಗು ಕೈಯಲ್ಲಿ ಆಗಲಿಲ್ಲ ಅಂಥ ಪರಿಸ್ಥಿತಿನಲ್ಲಿ ಬಂದಾಗ ಅವರ ಗಂಡ ಡ್ರೈವಿಂಗ್ ಮಾಡ್ಕೊಂಡು ಜೀವನ ಮಾಡೋದು, ಶ್ರೀಮಂತರಲ್ಲ ಅವರು. ಒಂದು ಕಡೆ ನೋವು ಅನುಭವಿಸೋಕ್ಕಾಗೋದಿಲ್ಲ, ಒಂದು ಕಡೆ ದುಡ್ಡಿಲ್ಲ, ಅವ್ರಿಗೆ ನೆಮ್ಮದಿ ಇಲ್ಲ. ಹೆಂಗೋ ಬಂದಿದ್ದಾರೆ, ಸ್ವದೇಶಿ ಮೀಡಿಯಾವನ್ನು ವೀಕ್ಷಿಸೇ ಬಂದಿದ್ದಾರೆ. ಹೇಳಿದ್ರು ನನ್ನ ಹತ್ರ, ಸ್ವದೇಶಿ ಮೀಡಿಯಾ ವೀಕ್ಷಿಸಿ ಬಂದಿದ್ದೀವಿ ನಾವು ಅಂತ. ನಾಳೆ ದಿವಸದಲ್ಲಿ ನನಗಲ್ಲ ಸಮಾಧಾನ, ಸ್ವದೇಶಿ ಮೀಡಿಯಾ ಅರವಿಂದ ಅಣ್ಣನಿಗೆ ನೀವು ಸೆಲ್ಯೂಟ್ ಹೊಡಿಬೇಕು, ಅವ್ರಿಗೆ ನೀವು ಇದನ್ನು ನೀವೇನು ಸಲ್ಲಿಸ್ತೀರೋ ಅದನ್ನು ಸಲ್ಲಿಸ್ಬೇಕಾಗ್ತದೆ ಅಂತಂದು ಮಾತು ಕೊಟ್ಟಿದ್ದೆ. ಇವತ್ತು ಬಂದಿದ್ದಾರೆ, ಸಮಯ ಕೂಡಿ ಬಂದಿದೆ. ನನ್ನ ಔಷಧಿನಲ್ಲಿ ಕಲ್ಲನ್ನು ಸಂಪೂರ್ಣವಾಗಿ, ಗಾಲ್ ಬ್ಲಾಡರ್ ಅಂದರೆ ಪಿತ್ತಕೋಶದಲ್ಲಿ ಕಲ್ಲನ್ನು ಕ್ಲೀನ್ ಮಾಡ್ಕೊಂಡು ಇವತ್ತು ಗಟ್ಟಿಮುಟ್ಟಿಯಾಗಿ ಹೆಣ್ಮಗಳು ಕುಂತಿದ್ದಾಳೆ, ಅವ್ರ ಕುಟುಂಬ ಕುಂತಿದೆ. ಹೇಳಿದ್ದೆ ವಾಸಿ ಮಾಡಿಕೊಡ್ತೀನಿ ಅಂತ, ಆದರೂ ನನ್ನ ಮೇಲೆ ಅವ್ರ ನಂಬಿಕೆ ಬಂದಿಲ್ಲ. ಡಾಕ್ಟ್ರುಗಳೆಲ್ಲ ಹೇಳ್ತಾರೆ ಅದು ಕರಗೋದಿಲ್ಲ, ಆಪರೇಷನ್ ಮಾಡಿ ಕಿತ್ತು ಬಿಸಾಕಬೇಕು ಅಂತ ಅಲ್ವಾ. ಇವತ್ತಿನ ದಿನದಲ್ಲಿ ಆ ಥರ ಸಿಸ್ಟಮ್ ಇರೋದ್ರಿಂದ ಹೆಚ್ಚು ಜನಕ್ಕೆ ಇದು ಗೊತ್ತಿಲ್ಲ. ಇವತ್ತು ಗೊತ್ತಾಗಲಿ ಅನ್ನೋ ಉದ್ದೇಶದಲ್ಲೇ ನಾನು ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ದಾಖಲೆ ಸಮೇತ ಇದೆ, ಆ ದಾಖಲೆ ಸಮೇತ ಇದೆ, ಆ ದಾಖಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ನೀವು ಬಂದಾಗ ನನ್ನ ಹತ್ರ ನೀವು ಏನು ಕೇಳ್ಕೊಂಡ್ರಿ ನೆನಪಿಸ್ಕೊಳ್ರಿ. ನಿಜ ಸ್ವಾಮಿ, ನಮಗೆ ತುಂಬ ಕಷ್ಟ ಆಯಿತು. ಇದು ಡಾಕ್ಟ್ರು ಹೇಳಿದ್ರೆ ಸರ್ಜರಿ ಮುಖಾಂತರನೇ ಆಗೋದು, ಬೇರೆ ಏನೂ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಸ್ವದೇಶಿ ಮೀಡಿಯಾದಿಂದ ಅವ್ರ ಸಹಾಯದಿಂದ ಇಲ್ಲಿಗೆ ಬಂದ್ರಿ.
ಇವರು ಹತ್ರ ಕೇಳಿದಕ್ಕೆ ಸ್ವಾಮಿಗಳು ಅವರು ಹೇಳಿದ್ರು ಖಂಡಿತವಾಗಿ ನನ್ನ ಹತ್ರ ವಾಸಿ ಆಗುತ್ತೆ ನಾನು ರೆಡಿ ಮಾಡ್ಕೊಡ್ತೀನಿ ನಿಮಗೆ ಅಂತ ಒಂದು ಕೊಟ್ಟರು ಮೆಡಿಸಿನ್ ಕೊಟ್ಟು ಒಂದು 3 ಮಂತ್ಸ್ ಅಂದರೆ 45 ಡೇಸ್ ಹೇಳಿದ್ರು ಸೊ ನಾನು ಸ್ವಲ್ಪ ಸ್ವಲ್ಪ ಬ್ರೇಕ್ ಮಾಡಿ ತೊಗೊಂಡಿದ್ದರಿಂದ ಒಂದು 3 ಮಂತ್ಸ್ ಆಯಿತು ಸೊ ನನಗೆ ಕ್ಲಿಯರ್ ಆಯಿತು ತುಂಬ ಚೆನ್ನಾಗಿದೆ ಇವಾಗ ಯಾವುದೇ ರೀತಿಯ ಅಡ್ಡ ಪರಿಣಾಮವೂ ಇಲ್ಲ ಇದರಲ್ಲಿ ಏನೂ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ನನಗೆಲ್ಲ ವಾಸಿಯಾಗಿದೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಮೇಡಮ್ ನೀವು ಈಗ ಆಸ್ಪತ್ರೆಗೆ ಹೋಗಿದ್ದೀರಾ ಆಸ್ಪತ್ರೆನಲ್ಲಿ ರಿಪೋರ್ಟ್ಗಳು ನೋಡಿದ್ರೆ ಅದು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ಮೇಲೆ ಡಾಕ್ಟರ್ಸ್ ಏನು ಹೇಳಿದ್ರು ಆಮೇಲೆ ನೀವೇ ಅಲ್ಲಿ ನಿಮ್ಮ ಅನುಭವ ಏನಾಗಿತ್ತು ಆ ಟೈಮ್ನಲ್ಲಿ ಅದನ್ನ ತಿಳಿಸಿ ಮಾತಾಡಿ ನೀವು ಹೇಳಿ ಮಾತಾಡಿ ಮಾತಾಡಿ ವಾಯ್ಸ್ ಬರುತ್ತೆ ಮಾತಾಡಿ ಅದು ನಮ್ಮ ಮಿಸಸ್ ಹೇಮಾವತಿ ಅಂತ ಸುಮಾರು ಸೈಡ್ ನೋವು ಅಂತ ಹೇಳ್ತಾನೆ ಇದ್ದರು ಬಟ್ ನಾವಿರೋ ಡ್ರೈವಿಂಗ್ ಫೀಲ್ಡಲ್ಲಿ ಮನೆಗೆ ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ ಪಾಪ ಸಾಯಂಕಾಲವಾಗಿದೆ ಅಷ್ಟು ನೋವು ನೋವು ಅಂತ ಬಟ್ ಅವರು ಯೂಟ್ಯೂಬಲ್ಲಿ ನಿಮ್ಮ ಚಾನಲ್ ನೋಡಿ ಹಿಂಗೆ ಹೋಗೋಣ ಗುರುಜಿ ಅಂತ ಸರಿ ಆಯಿತು ಹೋಗೋಣ ಅಂತ ಹೋದಾಗ ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ಹೋಗಿದ್ದು ಹಾಸ್ಪಿಟಲಲ್ಲಿ ಹೋಗಿದ್ದ ತಕ್ಷಣ ಹಾಸ್ಪಿಟಲ್ ಏನಂದರೆ ಇದು ನಿಮಗೆ 20.8 mm ಇದೆ ಅದಕ್ಕೆ ನಿಮಗೆ ಆಪರೇಷನ್ ಬಿಟ್ಟರೆ 20.5 mm ಇದೆ ನಿಮ್ಗೆ ಆಪರೇಷನ್ ಬಿಟ್ಟರೆ ಬೇರೆ ದಾರಿ ಏನಿಲ್ಲ ಅದಕ್ಕೆ ಫಸ್ಟ್ ಅವ್ರೇನು ಸಜೆಷನ್ ಕೊಟ್ಟರೆ ಫಸ್ಟ್ 80,000 ರೂಪಾಯಿ ಕಟ್ಬಿಡಿ ತದನಂತರ ನಿಮಗೆ ಅವ್ಬಿಟ್ಟು ಆಮೇಲೆ ನಿಮಗೆ ಟೋಟಲಾಗಿ ನಿಮಗೆ ಎಷ್ಟಾಗುತ್ತೆ ಅಂತಂದ್ರೆ ನಾನು ಟೋಟಲಾಗಿ ಎಷ್ಟಾಗುತ್ತೆ ಅಂತ ಹೇಳಿ ಯಾಕೆ ನಾವು ಅರೇಂಜ್ ಮಾಡಬೇಕಾಗುತ್ತೆ ಅಂದಾಗ 128,000 ರೂಪಾಯಿ ಆಗುತ್ತೆ ಅಂತ ಅವ್ರು ಹೇಳಿದರು ಸೊ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲಿ ತರಲಿಕ್ಕಾಗಲ್ಲ ಯಾಕಂದರೆ ಮಕ್ಕಳ ಸ್ಕೂಲ್ ಹೋಗೋದಕ್ಕೆ ಕಷ್ಟ ಓದೋಕ್ಕಾಗಲ್ಲ ಅಂತ ಹೇಳಿದಾಗ ಸರಿ ನಾವೇನು ಮಾಡ್ತೀವಿ ಸರಿ ಆಯುರ್ವೇದಿಕ್ ಹೋಗೋಣ ಅಂತಿದ್ರು ಸರ್ ಆಯುರ್ವೇದಿಕಲ್ಲಿ ನಂಬಿಕೆ ಇದೆಯಾ ಅಂತಂದ್ರು ಸರ್ ಆಯಿತು ನಂಬಿಕೆ ಇರೋದಲ್ಲ ನಾವು ಓದೋದೇ ನಮ್ಗೆ ಗೊತ್ತಾಗುತ್ತೆ ಸರಿ ಆಯಿತು ಹೋಗೋಣ ಅಂತ ಬಂದರು ಬಂದಾಗ ಸ್ಟಾರ್ಟಿಂಗಲ್ಲಿ ಅವರು ತೊಗೊಂಡು ಟ್ರೀಟ್ಮೆಂಟ್ ತೊಗೊಂಡಾಗ ಏನು ಪ್ರಾಬ್ಲಮ್ ಅನಿಸಿಲ್ಲ ಆಮೇಲೆ ನೋಡಿದಾಗ ಆಮೇಲೆ ತಿರ್ಗ ಇನ್ನೊಂದ್ಸರಿ ಸ್ಕ್ಯಾನ್ 3 ಮಂತ್ಸ್ ಆದಮೇಲೆ ಸ್ಕ್ಯಾನ್ ಮಾಡಿದಾಗ 1.8 mm ಬಂದಿದೆ ಈಗ ಬಟ್ ಈಗಲೂ ಅವರು ಖುಷಿಯಾಗಿ ಆರಾಮಾಗಿದ್ದಾರೆ ಯಾವುದೇ ಥರದ ಸೈಡ್ ಎಫೆಕ್ಟೇ ಇಲ್ಲ ಒಂದು ಕಾರಣಷ್ಟು ಸೈಡ್ ಎಫೆಕ್ಟ್ ಬರೋದೇ ಇಲ್ಲ ನಾವು ಇದನ್ನು ಪೂರ್ತಿಯಾಗಿ ನಂಬಿದ್ವಿ ಯಾಕಂದರೆ ಆಯುರ್ವೇದಿಕ್ ಅನ್ನೋದು ಅದು ಋಷಿಗಳು ನಮಗೆ ಕೊಟ್ಟಂಥ ದಾನ ಅದ ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ನಮಗಂತೂ ಭರವಸೆ ಇಲ್ಲ ನಾವು ಅದು ನಂಬೋದು ಇಲ್ಲ ತಾತ್ಕಾಲಿಕವಾಗಿರುತ್ತೆ ಅಷ್ಟೇ ಹೊರತು ಅದರಿಂದ ಬೇರೆ ಚಾನ್ಸೇ ಇಲ್ಲ ಬಟ್ ಈಗಲೂ ನಾನು ಹೇಳೋದು ಒಂದೇ ಮಾತು ಜನತೆಗೆ ಯಾರ್ಯಾರು ನೋವಿಂದ ಅನುಭವಿಸ್ತಾ ಇದ್ರು ಯಾರಿಗೆ ಕಷ್ಟ ಅನಿಸ್ತಾ ಇದೆಯೋ ಅವರು ದಯವಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ 100ಕ್ಕೆ 100 ಫಲ ಇದೆ ಅಂದರೆ ಅವ್ರು ಹೇಳೋ ಅಂತ ಏನು ಪಥ್ಯವು ನೀಟಾಗಿ ಇರಬೇಕು ಯಾಕಂದ್ರೆ ನೀವು ಪಥ್ಯವೂ ಇಲ್ಲ ಅಂತಂದ್ರೆ ಜವಾಬ್ದಾರಿ ಅವರಲ್ಲ ಯಾಕಂದ್ರೆ ನಮಗೆ ಬೇಕಾಗಿರೋದು ಪಥ್ಯವು ಔಷಧಿ ಗುಣ ಆಗಲು ಪಥ್ಯವು ನಾವು ಇರಲೇಬೇಕಾಗುತ್ತೆ ಇದ್ದಾಗ ಮಾತ್ರ ಅದು ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ನೀವು ಪಥ್ಯ ಇಲ್ಲ ಮತ್ತು ನಂಗೆ ಸರಿ ಹೋಗಿಲ್ಲ ಅನ್ನೋದು ತಪ್ಪು ಅದು ಹೇಳಬಾರ್ದು ನಮ್ಮ ಮನುಷ್ಯ ಕರೆಕ್ಟಾಗಿ ಇಲ್ಲ ಇದಾಗುತ್ತೆ ಇದು ಪಕ್ಕ ಆಗುತ್ತೆ ಇವ್ರ ಮೇಲೆ ನಂಬಿಕೆ ಇದೆ ಅಂತದ್ದು ಮಾತ್ರವೇ ಮಾಡಬೇಕು ಸುಮ್ಮನೆ ಬಂದು ಕಾಟಾಚಾರಕ್ಕೆ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಬೈಯೋದು ತಪ್ಪು ಹಂಗೆ ಯಾರೇ ಮಾಡೋದು ನಿಮ್ಗೆ ವಾಸಿ ಇರಬೇಕಾ ನಿಮ್ಮ ಗ್ಯಾಲಿಬರ್ ಕಟ್ಟಾಗಬಾರ್ದ ದಯವಿಟ್ಟು ಬನ್ನಿ ಟ್ರೀಟ್ಮೆಂಟ್ ಗ್ಯಾಲಿಬರ್ ಅಂದಲ್ಲ ಎಲ್ಲದಕ್ಕೂ ಸಮಸ್ಯೆಗೂ ದೇಹದಲ್ಲಿ ಏನೇನು ಸಮಸ್ಯೆ ಎಲ್ಲದಕ್ಕೂ ಇದೆ ಅಂದರೆ ಅವ್ರನ್ನ ಗುರುಜಿನ ಕೇಳ್ಕೊಳ್ಳಿ ಪರಿಹಾರ ತಗೊಳ್ಳಿ ಇದಕ್ಕೆ 100ಕ್ಕೆ 100 ಸತ್ಯ ಇದಕ್ಕೆ ನಾನೇ ಸಾಕ್ಷಿ ನಮ್ಮ ಮಿಸ್ಸಸ್ ಅವರ ಸಾಕ್ಷಿ ಬೇರೆ ಇದಕ್ಕೆ ಬೇರೆ ಸಾಕ್ಷಿನೇ ಬೇಕಾಗಿಲ್ಲ ಇದಂತೂ 100ಕ್ಕೆ 100 ಸತ್ಯ ಔಷಧಿ ಎಷ್ಟು ದಿನ ಬಳಸಿದ್ರಿ 46 ದಿವಸ ನಾನು ಕೊಟ್ಟಿರೋಂಥ ಔಷಧಿನ 46 ದಿವಸ ಖಂಡಿತ 46 ದಿವಸ ಔಷಧಿನ ಬಳಕೆ 46 ದಿವಸಕ್ಕೆ ನಾವು ಕೊಟ್ಟಂಥ ಔಷಧಿ 20.5 mm ಪಿತ್ತಕೋಶದಲ್ಲಿ ಕಲ್ಲು 46 ದಿವಸದ ಔಷಧಿಗೆ 1.8 ಸೈಜ್ಗೆ ಇಳಿಮುಖ ಬಂತು ಇಳಿಮುಖ ಬಂದಾಗ ರಿಪೋರ್ಟ್ ತಂದಾಗ ಇದೇ ರಿಪೋರ್ಟ್ ತಂದಾಗ ನಾವೇನು ಹೇಳಿದ್ವಿ ಸಾಕು ಇನ್ನು ಔಷಧಿ ನಿಲ್ಲಿಸೋಣ ಇಲ್ಲಿ 20.5 ಮತ್ತು ಕೊನೆಯಲ್ಲಿ ಮಾಡಿರ್ತಕ್ಕಂಥ ರಿಪೋರ್ಟಲ್ಲಿ 1.8 mm ಅಂದರೆ 1.8 ಲೆವೆಲ್ಗೆ ಬಂದಿದೆ ನಿಲ್ಲಿಸಿ 46 ದಿವಸ ಔಷಧಿ ತೊಗೊಂಡಿದ್ದೀರಾ ನಿಲ್ಲಿಸಿ ಸಾಕು ಪಥ್ಯನ ನಿಲ್ಲಿಸ್ಬಿಡಿ ತಿನ್ನಿ ಮಟನ್ನು ಚಿಕನ್ನು ಏನೋ ಆಸೆ ಇರ್ತೈತೆ 46 ದಿವಸ ನಾವು ಪಥ್ಯ ಇಟ್ಟಿದ್ದೀವಿ ಹೆಂಗೆ ತಿನ್ನೋ ಜೀವಕ್ಕೆ ನಾವು ಪಥ್ಯ ಎಷ್ಟು ದಿವಸ ಅಂದರೂ ಎಷ್ಟು ದಿವಸ ಇಟ್ಬಿಟ್ರೆ ಅವ್ರಿಗೂ ಒಂದು ಸ್ವಲ್ಪ ಮನಸ್ಸಿಗೆ ನಾಲಿಗೆ ಮರಗಟ್ಟೋಗಿರ್ತದೆ ಏನು ತಿನ್ನೋದೆಲ್ಲ ನಿಲ್ಲಿಸ್ಬಿಟ್ರಲ್ಲಪ್ಪ ಅಂತ ಮಧ್ಯದಲ್ಲಿ ನಿಲ್ಲಿಸಿ ಇದುವರೆಗೂ ಏನು ತಿನ್ನೋಕ್ಕೆ ಪಥ್ಯಕ್ಕೆ ಇಟ್ಟಿಲ್ಲ ಇವಾಗ 7 ತಿಂಗಳಾಯಿತು 7 ತಿಂಗಳ ನಂತರ ಕರೆಸಿದ್ದೀನಿ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳೋಣ ಅಂತ ನನ್ನ ಖುಷಿ ಕೇಳ್ರಿ ಅಲ್ಲ ಕೇಳಿ ನೀವೇ ಕೇಳಿ ನೀವು ಹೇಳಿ ನೀವೆಲ್ಲ ರೆಗ್ಯುಲರ್ ಈ ಥರದ್ದು ಏನಾದರೂ ಬೇರೆಯವರು ತೊಂದರೆಗಳು ಪಟ್ಟಾಗ 12 mm ಇತ್ತು ಅಂದರೆ ಕೂಡ ಆಯುರ್ವೇದಿಕಲ್ಲಿ ಆಗಲ್ಲ
ಆಪರೇಷನ್ ನಿಮಗೆ ನೆಕ್ಸ್ಟ್ ಇದು ಇರೋದು ಅಂತ ಹೇಳ್ತಾರೆ. ನೀವು 20 mm ಹೇಳ್ತಾ ಇದ್ದೀರಿ ಅಂದ್ರೆ ಆಲ್ಮೋಸ್ಟ್ ಇದು ತುಂಬಾ ದೊಡ್ಡದು. ಡಾಕ್ಟರ್ಸ್ ಬಂದು ನೀವು ವೆಯ್ಟ್ ಮಾಡಂಗೆಲ್ಲ ಇಮಿಡಿಯೇಟ್ ನೀವು ಅಡ್ಮಿಟ್ ಆಗಿ ಅನ್ನೋ ಲೆಕ್ಕ ಕೇಳಿರ್ಬೋದು. ನಿಮ್ಮ ಅನುಭವ ಅಲ್ಲಿ ಅಷ್ಟು ಲಕ್ಷಗಳು ಕೇಳಿದ್ರು ಮತ್ತೆ ಇಲ್ಲೆಲ್ಲ ಬಂದ್ಮೇಲೆ ಎಷ್ಟು ನೀವು ಗುಣ ಆಗಿದ್ದೀರಾ ನೀವೇ ಒಂದು ಇದು ಮಾಡಿ ಕ್ಲೋಸ್ ಮಾಡಿ ಮಾತಾಡಿ. ನಾನು ಎಕ್ಸಾಂಪಲ್ಗೆ ನಾನು ಆಯುರ್ವೇದಿಕ್ ಅಲ್ಲಿ ತಗೊಂಡಿದ್ದೀನಿ. ಬಟ್ ನಮ್ಮ ತಂದೆಗೇನು ಗಲ್ ಬಟರ್ ಸ್ಟೋನ್ ಇದೆ ಇತ್ತು. ಬಟ್ ನನಗೆ ಗೊತ್ತಿಲ್ಲ, ನನಗೆ ಗೊತ್ತೇ ಇಲ್ಲದೆ ಒಂದು 6 months ಬ್ಯಾಕ್ ಅಲ್ಲಿ ನಮ್ಮ ತಂದೆಗೆ ಆಪರೇಷನ್ ಆಯಿತು. ಆಕ್ಚುಲಿ 12 mm ಇತ್ತು ಅವ್ರಿಗೆ. 12 mm ಕೊಲಂಬೇಶನ್ ಅಲ್ಲಿ ಆಪರೇಷನ್ ಮಾಡಿ ಗಾಲ್ ಬಟರ್ ಸ್ಟೋನ್ ಫುಲ್ಲು ಬ್ಲಾಡ್ರೆ ತೆಗೆದ್ಬಿಟ್ರು. ಈಚೆಗೆ ಗಾಲ್ ಬಟರ್ ಫುಲ್ ತೆಗೆದ್ರು. ಸೊ ಅದಾಗಿ ಅದು ತೆಗೆದಿದ್ದು ನಮ್ಮ ಅಪ್ಪಗೆ ಸ್ವಲ್ಪ ಸೈಡ್ ಎಫೆಕ್ಟ್ ಈಗ ಸ್ಟಾರ್ಟ್ ಆಗಿದೆ ಅವ್ರಿಗೆ. ಏಕೆಂದರೆ ಫುಲ್ ಚೆನ್ನಾಗಿದ್ರು ಫಸ್ಟು, ಈಗ ಶೋರಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಮತ್ತೆ ಗ್ಯಾಸ್ಟ್ರಿಕ್ಕು ಡೇ ಬೈ ಡೇ, ಇವಾಗ ಈ ಪ್ರೆಸೆಂಟ್ಗೆ ಏನೂ ಇಲ್ಲ, ಡೇ ಬೈ ಡೇ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳಿದರು ಡಾಕ್ಟ್ರು. ಸೊ ಹಾಗಾಗಿ ಅದೇ ಥರ ನಮ್ಮ ಅಪ್ಪಗೆ ಸ್ಟಾರ್ಟ್ ಆಗಿದೆ. ಅದರಿಂದ ನನಗೆ ಭಯ ಆಗಿ ಇದೇ ಥರ ನನಗೂ ಆಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ, ಮುಂದೆ ಅದು ನಾವು ಲೈಫ್ ಲಾಂಗ್ ಅದು ಸಫರ್ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡು ನಾವು ಇಲ್ಲಿ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ. ಇದು ತುಂಬ ಚೆನ್ನಾಗಿ ನಮಗೆ ವಾಸಿಯಾಗಿದೆ. ಯಾವುದೇ ರೀತಿ ಏನು ಯಾರು ಭಯ ಪಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಬಂದು ಪ್ರತಿಯೊಬ್ಬರು ತಗೋಬೋದು. ಯಾವುದೇ ರೀತಿ ಏನು ಅನುಮಾನ ಬೇಕಾಗಿಲ್ಲ, ಯಾರಿಗೂ ಏನು ಅನುಮಾನ ಬೇಕಾಗಿಲ್ಲ. ತುಂಬ ಚೆನ್ನಾಗಿ ವಾಸಿಯಾಗುತ್ತೆ. ಇವ್ರ ಮೇಲೆ ನಂಬಿಕೆ ಇಟ್ಟು ದಯವಿಟ್ಟು ತಗೊಂಡು ಎಲ್ಲರೂ ಉಪಯೋಗಿಸ್ಕೊಂಡು ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೆ. ಹೌದು, ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಫಸ್ಟು ಹೋಗಿದ್ದು ಒಂದು 4 ಹಾಸ್ಪಿಟ್ಲಲ್ಲಿ ಸಜೆಷನ್ ತೊಗೊಂಡೆ ಸರ್. ಫಸ್ಟು ನಾನು ಒಂದೇ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಡಾಕ್ಟರ್ 4-5 ಜನ ಹತ್ರ ಹೋಗಿದ್ದಕ್ಕೆ ಒಬ್ಬ ಡಾಕ್ಟರ್ ಹೇಳಿದ್ರು ಇಲ್ಲ ಇದು ಇಮಿಡಿಯೇಟಲ್ಲಿ ಸರ್ಜರಿ ಆಗಲೇಬೇಕು. ಸೊ ಇದು ಮುಂದೆ ಹೋದರೆ ಪ್ಯಾನಿಕ್ರಿಯಸ್ಗೆ ಹೋಗುತ್ತೆ, ಪ್ಯಾನಿಕ್ರಿಯಸಿಂದ ಮತ್ತೆ ಜಾಂಡಿಸ್ ಆಗಿ ಜಾಂಡಿಸಿಂದ ಕ್ಯಾನ್ಸರ್ ಟರ್ನ್ ಆಗುತ್ತೆ. ಹಂಗಾಗಿ ಕ್ಯಾನ್ಸರ್ ಟರ್ನ್ ಆದರೆ ನಿಮಗೆ ಲಾಸ್ಟ್ ಲೈಫೇ ಲಾಸ್ಟ್ ಅದು ಥರ ಆಗೋಗ್ಬಿಡುತ್ತೆ. ನನಗೆ ಯಾವಾಗ ಆ ಥರ ಭಯ ಆಯಿತು ಅವರೆಲ್ಲ ಆ ಥರ ಹೇಳಿ ಎಕ್ಸ್ಪ್ಲೇನ್ ಮಾಡೋದು ಪೂರ್ತಿಯಾಗಿ, ಆ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ತುಂಬ ಭಯ ಆಯಿತು ನನಗೆ. ಮುಂದೆ ನಮ್ಮ ಲೈಫ್ ಇಲ್ವಾ, ಇದು ಬಂದಿದೆ ಅಲ್ವಾ, ಹೋಗಲ್ವಾ ಅನ್ನೋ ಥರ ಭಯ ಆಯಿತು. ಸೊ ಹಾಗಾಗಿ ನನಗೆ ಏನು ಮಾಡೋದಂತ ಏನೂ ಗೊತ್ತಾಗದೆ ಮನೇಲಿ ಕೂತ್ಕೊಂಡು ಈ ಥರ ಸರ್ಚ್ ಮಾಡ್ಬೇಕಾದ್ರೆ ಇವ್ರದು ಅಡ್ರೆಸ್ ಸಿಕ್ಕಿ ಇಲ್ಲಿ ಬಂದು ಇವ್ರ ಹತ್ರ ಕೇಳ್ಕೊಂಡಿದ್ದಕ್ಕೆ ಇವರು ಏನೂ ಆಗಲ್ಲಮ್ಮ ನಾನಿದ್ದೀವಿ ನಮಗೆಲ್ಲ ವಾಸಿ ಮಾಡ್ತೀವಿ ಅಂತ ಹೇಳಿ ಔಷಧಿ ಕೊಟ್ಟಿದ್ರು. ಅದೇ ಪ್ರಕಾರ ಅವ್ರು ಏನು ಹೇಳಿದ್ರು ಅದೇ ಪ್ರಕಾರ ನನಗೆ ವಾಸಿ ಆಗಿದೆ. ನಾನು ಉಪಯೋಗಿಸಿದ್ದೀನಿ, ನನ್ನ ರಿಸಲ್ಟು ಬಂದಿದೆ, ಇದಕ್ಕೆ ಸಾಕ್ಷಿ ನಾನೇ ಆಗಿದ್ದೀನಿ. ಜಾಸ್ತಿ ಏನು ಖರ್ಚಾಗಿಲ್ಲ ಸರ್. ಅದು ಆ ಹಾಸ್ಪಿಟ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಅದರಲ್ಲಿ 10% ನನ್ಗೆ ಖರ್ಚಾಗಲಿಲ್ಲ. ಇಲ್ಲಿ ತುಂಬಾ ಕಡಿಮೆ ಇದರಲ್ಲಿ ನೋಡ್ತಾರೆ ಇವರು. ನಮ್ಮ ವೀಕ್ಷಕರಲ್ಲಿ ನನ್ನೊಂದು ಮನವಿ, ಈಗ ಗಾಲ್ ಬ್ಯಾಡರಲ್ಲಿ ಕಲ್ಲಿದೆ ಅಂದಾಗ ಬೇರೆ ಮಾರ್ಗನೇ ಇಲ್ಲ ಹಾಸ್ಪಿಟ್ಲಲ್ಲಿ. ಈಗ ಅವ್ರ ತಂದೆಗೆ ಅವರು ಮಾತು ಪ್ರಕಾರವಾಗಿ 12 mm ಪಿತ್ಕೋಶಕ್ಕೆ ಕಿತ್ತು ಬಿಸಾಕಿದ್ದಾರೆ. ಆಯಿತು, ಅದರಲ್ಲಿ ಡಾಕ್ಟ್ರೇ ಹೇಳಿದ್ದಾರೆ ಮುಂದೆ ಬರೋ ದಿನಗಳಲ್ಲಿ ಗ್ಯಾಸ್ಟ್ರಿಕ್ಕು ಅದು ಇದು ಅಡ್ಡ ಪರಿಣಾಮಗಳು ಆಗ್ಬೋದು ಅಂತ ಮುಂಚೆನೇ ಹೇಳಿದ್ದಾರೆ. ಆ ಪಾಯಿಂಟು ಆ ಹೆಣ್ಮಗಳಿಗೆ ಭಯ ಹುಟ್ಟಿಸಿ ಈಗ ಸಮಾಧಾನ ಇಲ್ಲ, 12 mm ಗಾಲ್ ಬೆಳರು ಕಿತ್ತು ಬಿಸಾಕಿದ್ರೆ ಆಪ್ರೇಷನ್ ಮಾಡಿ ಹಾಕಿದ್ದಾರೆ 20.5, ಮತ್ತು ಅದು ಅಷ್ಟೇ. ಯಾಕಂದರೆ ಬೇರೆ ದಾರಿ ಇಲ್ಲ. ಇಂಥ ತುರ್ತು ಪರಿಸ್ಥಿತಿನಲ್ಲಿ ನಮ್ಮ ಹತ್ರ ಬಂದಾಗ ಅವರು ಕೇಳಿದ ಒಂದು ಮಾತು, ವಾಸಿ ಮಾಡಿಕೊಡ್ತೀವಿ ಅಂದರೆ ತುಂಬಾ ಅಂಗಲಾಚಿದ್ರು ಅವರು. ನಾನು ನೋಡ್ತಿದ್ದೀನಿ ಅವರು ಅಂಗಲಾಚೋದನ್ನು ನೋಡಿದ್ರೆ ತುಂಬ ಭಯಭ್ರಾಂತರಾಗಿದ್ದಾರೆ. ಆಯುರ್ವೇದ ಅಕಸ್ಮಾತಾಗಿ ಏನಾದರೂ ಸೈಡ್ ಎಫೆಕ್ಟ್ ತರ್ಬೋದಾ ಅಥವಾ ವಾಸಿ ಆಗದೆ ಹೋಗ್ಬೋದಾ? ಇವತ್ತು ಸೈನ್ಸ್ ಎಷ್ಟು ಬೆಳೆದ್ರೂ ಪಿತ್ತಕೋಶನ ಕಿತ್ತು ಬಿಸಾಕಬೇಕು, ಅದರಲ್ಲಿ ಕಲ್ಲು ಹೋಗೋದಿಲ್ಲ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾಗ ನಾನು ಸಾಮಾನ್ಯ ವ್ಯಕ್ತಿ ಥರ ಕಾಣೋಂಥ ವ್ಯಕ್ತಿ ಔಷಧಿ ಕೊಟ್ಟರೆ ಕರಗುತ್ತಾ ಅನ್ನೋದೊಂದು ಮನಸ್ಸಲ್ಲಿ ಅವ್ರಿಗೆಲ್ಲೋ ಒಂದು ಕಡೆ ಕಾಣ್ತಿತ್ತು ಅನುಮಾನ. ಒಂದು ಹೇಳಿದ್ರು ನೀವು ಕೊಟ್ಟ ಮಾತು ನಿಲ್ಲಿಸ್ಕೊಂಡ್ರೆ ನಮ್ಗೆ ಇನ್ನೇನು ಬೇಕು ಅದರಿಂದ ದೊಡ್ಡದು ಏನೂ ಇಲ್ಲ, ನಮಗೆ ಒಂದು ಜೀವ ದಾನ ಕೊಟ್ಟಂಗೆ ಆಗುತ್ತೆ ಅಂತ ಅವರ ಕಣ್ಣಲ್ಲಿ ಏನಿತ್ತು ಅಂದರೆ ಭಯ ಕಣ್ಣೀರು ಬಿಟ್ಟರೆ ಇನ್ನೇನೂ ಇರಲಿಲ್ಲ. ದುಡ್ಡಂತೂ ಮೊದಲೇ ಇರಲಿಲ್ಲ ಅವ್ರ ಹತ್ರ, ಡ್ರೈವಿಂಗ್ ಮಾಡಿ ಜೀವನ ಮಾಡೋದು, ದುಡ್ಡಂತೂ ಇರಲೇ ಇಲ್ಲ ಪಾಪ. ಹಂಗಾಗಿ ಈಗ ಜನತೆಗೆ ನಾನು ಏನು ವಿಚಾರ ತಿಳಿಸ್ತೀನಿ ಅಂದರೆ ಗಾಲ್ ಬ್ಲಾಡರ್ ನಿಮಗೆ ಉಳಿಬೇಕು ಅಂದರೆ ನಮ್ಮ ಹತ್ರ ಒರಿಜಿನಾಲಿಟಿ ಔಷಧಿ ಇದೆ, ಯಾವುದೇ ಸೈಡ್ ಎಫೆಕ್ಟು ನೋಡಲಿಲ್ಲ. ಇದುವರೆಗೂ 7 ತಿಂಗಳಾಗಿದೆ,
ಏಳು ತಿಂಗಳಿಂದನೂ ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ, ಮಾತಾಡಿಸ್ತಿರ್ತೀನಿ, ಅವರು ನನಗೆ ಫೋನ್ ಮಾಡ್ತಿರ್ತಾರೆ, ಹೆಂಗಿದ್ದೀರಾ ಹೆಂಗಿದ್ದೀರಾ, ಆರಾಮಾಗಿದ್ದಾರೆ. ಇವರೊಂದೇ ಅಲ್ಲ, 24 MMದು ನಾನು ಕರಗಿಸಿದ್ದೀನಿ ಗಾಲ್ಬೇಡರಲ್ಲಿ. ದೊಡ್ಡ ದೊಡ್ಡ ಸೈಜದ್ದು ಮಾತ್ರ ಮಾತಾಡ್ತಿದ್ದೀನಿ, ಸಣ್ಣ ಪುಟ್ಟದ್ದು ಲೆಕ್ಕ ಇಲ್ಲ. ಎಷ್ಟೋ ಸಾವಿರಾರು ಜನಕ್ಕೆ ವಾಸಿ ಮಾಡಿಕೊಟ್ಟಿದ್ದೀನಿ, ಜನತೆಗೆ ಗೊತ್ತಿಲ್ಲ. ಜನತೆಗೆ ವಾಸಿ ಆಗುತ್ತೆ, ಎಲ್ಲರ ಹತ್ರನೂ ಔಷಧಿ ಇದೆ ಅಂತ ಹೇಳೋದಿಲ್ಲ. ಪರ್ಫೆಕ್ಟಾಗಿ ಇದು ಔಷಧಿ ಇರೋ ಕಡೆನೇ ತಗೋಬೇಕು. ಅಡ್ಡಾದುಡ್ಡಿಯಾಗಿ ಔಷಧಿ ತೊಗೊಂಡ್ರೆ ಅದರಿಂದ ಉಪಯೋಗವಿಲ್ಲ. ಈಗ 1000 ಜನ ಭೂತ ವೈದ್ಯರಾಗಲಿ, ಆಯುರ್ವೇದವರಾಗಲಿ, ರಾಜವೈದ್ಯರಾಗಲಿ, ನಾಟಿ ಔಷಧಿ, ಆಯುರ್ವೇದ ಮತ್ತು ಸಿದ್ಧವೈದ್ಯ, ಯುನಾನಿ ಇದೆ ಇಲ್ಲ ಅಂತಲ್ಲ, ಎಲ್ಲಿ ಅದಕ್ಕೆ ಸೂಕ್ತವಾದ ಔಷಧಿ ಇದೆ ಅಂತ ತಿಳ್ಕೊಬೇಕು. ಯಾವ್ಯಾವುದೋ ಅಡ್ಡಾದುಡ್ಡಿ ತಗೊಂಡು ನಮ್ಗೆ ವಾಸಿ ಆಗಲಿಲ್ಲ ಅನ್ನಬಾರ್ದು. ಕರೆಕ್ಟಾಗಿ ಸೂಕ್ತವಾದಂಥ ಔಷಧಿ ಬಳಕೆ ಮಾಡಿದ್ರೆ 100% ರಿಸಲ್ಟ್ ಇದೆ ಅನ್ನೋದಕ್ಕೆ ಸಾಕ್ಷಿ. ಇಲ್ಲಿ ಬಂದು ಮೀಡಿಯಾ ಮುಂದೆ ಬಂದು ಅವರು ಸಾಮಾನ್ಯವಾಗಿ ಯಾವುದೇ ಹೆಣ್ಮಗಳಾಗಲಿ ಮುಜುಗರ ಇರ್ತೈತೆ ಹೆಂಗಪ್ಪ ಅಂತ. ಇವ್ರಿಗೆ ಯಾವುದೇ ಒಳ್ಳೆದು ಎಳ್ಳು ಕಾಳಷ್ಟು ಮುಜುಗರ ಇಲ್ಲದೆ ನಾನು ಒಂದು ಮಾತು ಕೇಳಿದ್ದಕ್ಕೆ ನೆನೆ, ನಾವಿದ್ದಂಥ ಕಷ್ಟದ ಸಮಯ ಏನು ಅಂತ ನಾವು ನೆನಪಿಸ್ಕೊಂಡ್ರೆ ಭಯಂಕರವಾದ ಸಮಯ ಇತ್ತು ನಮಗೆ. ಅಣ್ಣವರು ಅರವಿಂದ್ ಅಣ್ಣವರು ನಿಮ್ಮನ್ನು ತಗೊಂಡು ಬಂದು ನಮಗೆ ವಿಡಿಯೋ ಮೂಲಕ ನಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ, ಅದ್ರ ಮೂಲಕ ನಾವು ಬಂದಿದ್ದಕ್ಕೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸಿದಂಗೆ ಆಗುತ್ತೆ. ನಾವು ಬಂದೇ ಬರ್ತೀವಿ, ನಾವು ಓಪನ್ನಾಗಿ ನಮ್ಮ ಅನುಭವವನ್ನು ಹಂಚ್ಕೊತೀವಿ ಅಂತ ಖುಷಿಪಟ್ಟು ಅವ್ರು ಬಂದಿದ್ದಕ್ಕೆ ನಾನು ಅವ್ರಿಗೆ ಧನ್ಯವಾದವನ್ನು ಸಲ್ಲಿಸಬೇಕು. ಹಾಗಾಗಿ ಈಗ ಇಂಥ ವಿಚಾರವನ್ನು ಎಲ್ಲೋ ಅಡುಗೆ ಕೂತಿರ್ತಕ್ಕಂಥ ಔಷಧಿಯನ್ನು ನೀವು ಬಗೆದು ತೆಗೆದು ಈಚೆ ಇಟ್ಟು ಜನಗಳಿಗೆ ಅನುಕೂಲ ಮಾಡ್ತಕ್ಕಂಥ ನಿಮ್ಮನ್ನು ನಾನು ಶಿರಸಾಷ್ಟಾಂಗವಾಗಿ ನಿಮಗೆ ನಾನು ವಂದಿಸ್ತೀನಿ. ಅದೇ ರೀತಿ ನಮ್ಮ ಸ್ವದೇಶಿ ಮೀಡಿಯಾ ವೀಕ್ಷಕರಲ್ಲಿ ನಾನು ಪದೇ ಪದೇ ಕೇಳ್ತೀನಿ, ನಿಮ್ಮ ಒಂದು ಆಶೀರ್ವಾದ ನನಗಿರಲಿ. ನಿಮ್ಮ ಆಶೀರ್ವಾದನೇ ನನಗೆ ಬೆಟ್ಟದಷ್ಟು ಶಕ್ತಿ ತರ್ತದೆ, ಎಷ್ಟೋ ಜನ ಜೀವ ಉಳಿತದೆ. ಈಗ ಸೈಡ್ ಎಫೆಕ್ಟ್ ಏನೂ ಇಲ್ಲದೆ ಗಾಲ್ಬೇಡರು ಉಳಿಸ್ಕೊಂಡು ಅದ್ದೂರಿ ಜೀವನ ಮಾಡ್ತಾ ಇದ್ದಾರೆ. ಶ್ರೀಮಂತಿಗೆ ಬೇಡ, ಆರೋಗ್ಯ ಹೊಂದಿದ್ರೆ ಸಾಕು. ಶ್ರೀಮಂತಿಗೆ ಇವತ್ತಿಲ್ಲ ನಾಳೆ ಬರ್ತದೆ, ಆರೋಗ್ಯ ಹೊಂದಿದ್ರೆ ಸಾಕು. ಏನಾದರೂ ಸಾಧನೆ ಮಾಡೋಷ್ಟು ಹುಮ್ಮಸ್ಸು ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಅನ್ನೋದಕ್ಕೆ ಇವರು ಸಾಕ್ಷಿ ದಂಪತಿಗಳು. ಇವತ್ತು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಇವ್ರ ಸುಖ ದುಃಖಗಳನ್ನು ಹಂಚ್ಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದಾರೆ. ಇವ್ರನ್ನಾದರೂ ನೋಡಿ ಒಂದು ಆತ್ಮಸ್ಥೈರ್ಯದಿಂದ ಇದ್ದು ಗಾಲ್ಬೇಡರಲ್ಲಿ ಉಳಿಸ್ಕೊಳ್ಳಿ, ಕಲ್ಲನ್ನು ಸಂಪೂರ್ಣವಾಗಿ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ಈ ಮೂಲಕ ನಿಮಗೆ ತಿಳಿಸಿ ನಿಮ್ಮನ್ನು ಸ್ವಾಗತಿಸ್ತೀನಿ.